ಹಾಯ್ ಫ್ರೆಂಡ್ಸ್ ಭವಿಷ್ಯದಲ್ಲಿ ಎಲ್ಲ ಒಳ್ಳೆಯದೇ ಆದರೆ ತುಂಬ ಸಂತೋಷ ಆದರೆ ಭವಿಷ್ಯದಲ್ಲಿ ಪ್ರಕೃತಿ ವಿಕೋಪಗಳು ನಾನಾ ಥರದ ರೋಗ ರುಜಿನಗಳು ನಮ್ಮ ಭವಿಷ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು ಅಂತ ಒಂದು ಅಂಜನ ಇದೆ ಅಂದರೆ ಜನರನ್ನು ಭಯಪಡಿಸಿ ನಾವೇನೋ ಪಡ್ಕೋಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ ನಾವು ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಎಚ್ಚರಿಕೆ ಅದಕ್ಕೆ ಬೇಕಾದ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಅಸಲಿಗೆ ನಮ್ಮ ಪ್ರಕೃತಿಲಿ ಏನಾಗ್ತಿದೆ ಅಂತ ಗೊತ್ತಾದರೆ ಜಾಗೃತರಾಗ್ಬೋದಲ್ಲ ನಮ್ಮ ಭಾರತ ದೇಶದಲ್ಲಿ ಈ ವಿಚಾರದ ಬಗ್ಗೆ ಹೇಳ್ತಿರೋ ಒಂದು ಪುಸ್ತಕ ಇದೆ ಅದರ ಹೆಸರು ಒಡಿಯಾ ಭಾಷೆಯಲ್ಲಿ ಭವಿಷ್ಯ ಮಾಲೀಕ ಇದರಲ್ಲಿ ಮುಂದೆ ಆಗುವ ವಿಕೋಪಗಳು ಅದರ ಪರಿಹಾರಗಳು ಈ ಪುಸ್ತಕದಲ್ಲಿವೆ ಇದು ಇಪ್ಪತ್ತೊಂದನೇ ಶತಮಾನ ವಿಜ್ಞಾನ ಪ್ರಪಂಚವನ್ನು ಆಳುತ್ತಿರುವ ಸಮಯ ಜ್ಯೋತಿಷ್ಶಾಸ್ತ್ರವನ್ನೇ ನಂಬದ ಈಗಿನ ಜನರಿಗೆ ಇದು ಆ ಕಾಲಕ್ಕೆ ಬರೆದ ಒಂದು ಪುಸ್ತಕನ ಅಥವಾ ನಮಗೆಲ್ಲ ಕೊಟ್ಟಿರುವ ಎಚ್ಚರಿಕೆ ಗಂಟೇನ ಅಂತ ಒಂದು ಸಂದೇಹ ಇದ್ದೇ ಇರುತ್ತೆ ಅದು ಸಹಜಾನೇ ಆದರೆ ಅದರಲ್ಲಿದ್ದ ಎಚ್ಚರಿಕೆಗಳು ನಿಜವಾಗಿದೆ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿ ಈ ಭೂಮಿ ಮೇಲೆ ಮುಂಬರುವ ದಿನಗಳಲ್ಲಿ ಕೇವಲ ಅರವತ್ತು ಕೋಟಿ ಜನಗಳಷ್ಟು ಮಾತ್ರ ಬದುಕಿರುತ್ತಾರೆ ಅಂತ ಬರೆಯಲಾಗಿದೆ ಎರಡು ಸಾವಿರದ ಮೂವತ್ತೆರಡರಿಂದ ಕೃತಯುಗ ಅಂದರೆ ಸತ್ಯಯುಗ ಪ್ರಾರಂಭವಾಗುತ್ತೆ ಅಂತಾನೂ ಬರೆದಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೊಡ್ಡ ದೊಡ್ಡ ಪ್ರಮಾದಗಳು ಬರಲಿದೆ ಅಂತಾನೂ ಬರೆದಿದ್ದಾರೆ ಓ ಹೌದಾ ನಿಜಾನ ಹಾಗಾದರೆ ನಾವಿಲ್ಲೊಂದು ಸ್ವಲ್ಪ ನಿಂತು ಆರುನೂರ ಏಳು ವರ್ಷ ಹಿಂದಕ್ಕೆ ಹೋಗೋಣ ಒರಿಸ್ಸಾದ ಪುರಿ ನಗರದಲ್ಲಿ ಅಚ್ಯುತಾನಂದ ದಾಸ್ ಎಂಬ ಮಹಾಪುರುಷನ ಜನನವಾಗುತ್ತೆ ಸ್ವಾಮಿ ಜಗನ್ನಾಥನ ಮಹಾಭಕ್ತರವರು ಎಷ್ಟೋ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಅವರು ಹಾಗೆಯೇ ನಾಲ್ಕು ಯೋಗಿಗಳ ಸಹಕಾರದಿಂದ ಭವಿಷ್ಯ ಮಾಲೀಕ ಎಂಬ ಗ್ರಂಥವನ್ನು ರಚಿಸಿದರು ಭೂತ ಭವಿಷ್ಯ ವರ್ತಮಾನದ ಹಲವಾರು ಮುಖ್ಯ ಸಮಾಚಾರಗಳು ಈ ಪುಸ್ತಕದಲ್ಲಿ ಬರುತ್ತದೆ ಈ ಪುಸ್ತಕದ ಪ್ರಕಾರ ಕಲಿಯುಗದ ಆಯಸ್ಸು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅಲ್ಲ ಅದು ಐದು ಸಾವಿರದ ಏಳು ವರ್ಷಕ್ಕೆ ಇಳಿದಿದೆ ಅಂತ ಹೇಳ್ತಿದ್ದಾರೆ ಕಲಿಯುಗಾಂತ್ಯಕ್ಕೆ ಮಹಾವಿಷ್ಣುವು ಅವತಾರವಾಗೋದಕ್ಕೆ ಶಂಬಲ ಅನ್ನೋ ಗ್ರಾಮನ ಆಯ್ಕೆ ಮಾಡ್ಕೋತಾನೆ ಅಂತ ಹೇಳ್ತಾರೆ ಆದರೆ ಶಂಬಲ ಅನ್ನೋ ಗ್ರಾಮ ಇರೋದು ಒಡಿಸ್ಸಾನಲ್ಲೇ ಕಲ್ಕಿ ಅವತಾರ ಈಗಾಗಲೇ ಆಗಿದೆ ಅಂತ ಹೇಳ್ತಿದ್ದಾರೆ ಪೂರಿ ರಾಜವಂಶಸ್ಥರಾದ ಪುರುಷೋತ್ತಮರಾಯರಾದ ಮೇಲೆ ಅವನ ವಾರಸುದಾರರು ಯಾರೂ ಇರುವುದಿಲ್ಲ ಎಂದು ಹಾಗೂ ಒಬ್ಬೇ ಒಬ್ಬ ಮಹಿಳೆ ಇರುತ್ತಾಳೆ ಎಂದು ಈ ಭವಿಷ್ಯ ಮಾಲಿಕೆ ಪುಸ್ತಕದಲ್ಲಿ ಬರೆದಿದ್ದಾರಂತೆ ಆದರೆ ಇದು ನಿಜಾನ ಅಂತ ನೋಡಿದ್ರೆ ಪ್ರಸ್ತುತ ಒಡಿಶಾ ರಾಜಮನೆತನದ ರಾಜ ದೇವ್ ಸಿಂಗ್ಗೆ ಈಗ ಇರುವುದು ಒಬ್ಬಳೇ ಮಗಳು ಭವಿಷ್ಯ ಮಾಲೀಕ ಪುಸ್ತಕದ ಪ್ರಕಾರ ಕಲಿಯುಗಾಂತ್ಯದ ಆರಂಭ ಒಡಿಸಾದ ಕೊನೆಯ ರಾಜ ಕಾಲವಾಗುವುದಕ್ಕೂ ಮುಂಚೆಯೇ ಆರಂಭವಾಗುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಒಡಿಸಾದ ರಾಜ ಜೀವಂತವಾಗಿ ಇರುವಾಗಲೇ ಕೃತಯುಗ ಆರಂಭವಾಗುತ್ತದೆ ಅಂತ ನಾವು ಭಾವಿಸಬಹುದು ಶನಿಗ್ರಹ ಮೀನರಾಶಿಯನ್ನು ಪ್ರವೇಶಿಸಿದಾಗ ಯುಗಾಂತ್ಯದ ಪ್ರಕ್ರಿಯೆ ಆರಂಭವಾಗುತ್ತದೆ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಪುಸ್ತಕದ ಪ್ರಕಾರ ಈ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗಬೇಕು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ರಕ್ತ ಚೆಲ್ಲುವುದಾಗಿಯೂ ಜೋರಾಗಿ ಬೀಸುವ ಬಿರುಗಾಳಿಯಿಂದಾಗಿ ಶಿಖರದ ಮೇಲಿನ ಸುದರ್ಶನ ಚಕ್ರ ಬಾಗುವುದಾಗಿಯೂ ದೇವಸ್ಥಾನದ ಗೋಪುರದ ಕಲ್ಲುಗಳು ಉದುರುವುದಾಗಿಯೂ ಹೇಳಿದ್ದಾರೆ ಹಾಗೆಯೇ ಗೋಪುರದ ಕಳಸದ ಮೇಲಿನ ಬಾವುಟಕ್ಕೆ ಬೆಂಕಿ ಅಂಟುವುದಾಗಿಯೂ ಹೇಳಿದ್ದಾರೆ ಇಂತಹ ಘಟನೆಗಳು ಈಗಾಗಲೇ ನಡೆದಿದೆ ಅಂತಾನೂ ಹೇಳ್ತಿದ್ದಾರೆ ನಿಮ್ಗೆ ಈ ಘಟನೆಗಳ ಬಗ್ಗೆ ಏನಾದರೂ ಗೊತ್ತಾ ಸರಿ ಚೈನಾ ಹದಿಮೂರು ಮುಸ್ಲಿಂ ದೇಶಗಳ ಜೊತೆ ಸೇರಿ ಭಾರತದ ಮೇಲೆ ದಂಡೆತ್ತಿ ಬರುತ್ತೆ ಅಂತಾನೂ ಈ ಪುಸ್ತಕದಲ್ಲಿ ಬರೆದಿದೆ ಆರು ವರ್ಷಗಳ ಕಾಲ ನಡೆಯುವ ಆ ಯುದ್ಧದಲ್ಲಿ ಭಾರತವೇ ವಿಜಯಶಾಲಿಯಾಗುತ್ತೆ ಅಂತಾನೂ ಆ ಪುಸ್ತಕದಲ್ಲಿ ಬರೆದಿದೆ ಭಾರತದ ಕೊನೆಯ ಪಾಲಕನು ಒಬ್ಬ ಯೋಗಿಯೂ ಆಗಿದ್ದು ಆತನಿಗೆ ಸಂತಾನವಿರುವುದಿಲ್ಲ ಹಾಗೂ ಅವಿವಾಹಿತನಾಗಿರುತ್ತಾನೆ ಅಂತಾನೂ ಆ ಪುಸ್ತಕದಲ್ಲಿ ಬರೆದಿದೆ ರೈತರು ನೇಗಿಲು ಹಿಡಿಯುವುದನ್ನು ಬಿಟ್ಟಾಗ ಕಾಡು ಮೃಗಗಳು ನಾಡಿನ ಮೇಲೆ ದಾಳಿ ಮಾಡಿದಾಗ ಅದು ವಿನಾಶದ ಮುನ್ಸೂಚನೆ ಅಂತನೂ ಹೇಳಿದರೆ ರೈತ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಉಳುವ ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾನಾ ಸಂಕಷ್ಟಗಳನ್ನು ಪಡುತ್ತಾನೆ ಭೂಮಿಯ ತಾಪಮಾನವೂ ಕೂಡ ಹೆಚ್ಚಾಗುತ್ತದೆ ಎಂದು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಹಾಗೆಯೇ ಇದು ನಿಜವಾಗುತ್ತಿರುವುದೂ ಹೌದು ಭವಿಷ್ಯ ಮಾಲಿಕೆಯ ಪ್ರಕಾರ ಈ ವಿಪತ್ತು ಈಗಾಗಲೇ ಎದುರಾಗುತ್ತಿದೆ ಎಂಬ ಅರ್ಥ ಕೊಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಉತ್ತರಾಂಚಲದ ಒಂದು ಬಾಣಪ್ರಯೋಗದಿಂದ ಆರು ಕೋಟಿ ಜನ ಸಾವನ್ನಪ್ಪುತ್ತಾರೆ ರೋಗ ರುಜಿನಗಳಿಂದ ಸಾಯುತ್ತಾರೆ ಎಂದು ಹೇಳಲಾಗಿದೆ ಅಂದರೆ ಇದು ನಿಜನ ಭವಿಷ್ಯ ಮಾಲಿಕೆ ಪ್ರಕಾರ ಆಲೋಚನೆ ಮಾಡಿದ್ರೆ ಉತ್ತರ ಆಂಚಲ ಅಂದರೆ ಚೈನಾ ದೇಶ ಅದು ನ್ಯೂಕ್ಲಿಯರ್ ಮಿಸೈಲನ್ನು ಪ್ರಯೋಗ ಮಾಡುತ್ತೆ ಅದು ದಿಲ್ಲಿವರೆಗೂ ಸೇರಿ ವಿಸ್ಫೋಟವನ್ನೇ ಉಂಟು ಮಾಡುತ್ತೆ ಅಂತ ಹೇಳಿದರೆ ಆ ಸ್ಫೋಟದಿಂದ ಸಾಯುವ ಜನರಿಗಿಂತ ಆ ರೇಡಿಯೇಷನ್ನಿಂದ ಮುಂದೆ ಮುಂದೆ ಜನ ಇನ್ನೂ ಸಾಯುತ್ತಾ ಹೋಗುತ್ತಾರೆ ಅಂತ ಹೇಳಿದ್ದಾರೆ ಆದರೆ ಈಗಿನ ಪರಿಸ್ಥಿತಿಗೆ ನಾವು ಯೋಚನೆ ಮಾಡಿದ್ರೆ ಇದು ಆಗೋದು ಬಹಳ ಸುಲಭ ಅಲ್ಲ ಒಂದು ವೇಳೆ ಇದು ನಿಜಾನೇ ಆದರೆ ನಾವೇನು ಮಾಡೋಕ್ಕಾಗಲ್ವಾ ಇನ್ನು ಮಕ್ಕಾಮದೀನದಲ್ಲಿ ಒಂದು ದೊಡ್ಡ ಯುದ್ಧವೇ ನಡೆದು ಅದರಿಂದ ಭಾರಿ ನಷ್ಟ ಆಗುತ್ತೆ ಅಂತಲೂ ಹೇಳಿದ್ದಾರೆ ಪೂರಿ ಜಗನ್ನಾಥ ದೇವಾಲಯದ ವಿಗ್ರಹ ಅಪವಿತ್ರವಾಗುತ್ತೆ ಅಂತಲೂ ಅಲ್ಲಿ ಭಾರೀ ತೂಫಾನು ಬಿರುಗಾಳಿ ಬಂದು ಪ್ರಳಯ ಆಗುತ್ತೆ ಅಂತಲೂ ಹೇಳಿದ್ದಾರೆ ಪ್ರಪಂಚದಲ್ಲಿ ಇಷ್ಟೊಂದು ದುರ್ಘಟನೆಗಳು ನಡೀತಿರಬೇಕಾದ್ರೆ ಮನುಷ್ಯನಾದವನು ಏನು ಮಾಡೋಕ್ಕಾಗತ್ತೆ ಹೇಳಿ ಮರಣ ಶತಸಿದ್ಧವಾದಾಗ ಕೆಲಸ ಕಾರ್ಯಗಳಾದರೂ ಏನಕ್ಕೆ ವಿಶ್ರಾಂತವಾಗಿ ಕೂತ್ಕೊಂಡ್ರೆ ಸಾಕಲ್ವಾ ಹೌದಲ್ವಾ ಇದೇ ಥರ ತಾನೇ ನಾವು ಯೋಚನೆ ಮಾಡೋದು ಸಾಧಾರಣವಾಗಿ ಮನುಷ್ಯನ ಯೋಚನೆಗಳು ಇದೇ ಥರ ಇರುತ್ತೆ ಇಷ್ಟೊತ್ತವರೆಗೂ ಪ್ರಪಂಚದಲ್ಲಿ ನಡೆದ ಅತಿ ಘೋರ ದುರ್ಘಟನೆಗಳು ಪ್ರಳಯ ನಷ್ಟ ಇದೆಲ್ಲರ ಬಗ್ಗೆ ಮಾತಾಡ್ತಿದ್ದಂಗೆ ಇದ್ದಕ್ಕಿದ್ದ ಹಾಗೆ ಮಾತು ಬದಲಿಸ್ತಿದ್ದಾನಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಆ ಥರ ಯೋಚನೆ ಮಾಡಿದರೆ ನೀವು ಯೋಚನೆ ಮಾಡ್ತಿರೋದು ಸರಿ ಇದೆ ಈ ಥರ ಭವಿಷ್ಯ ಹೇಳೋ ಹಲವು ಪುಸ್ತಕಗಳು ಹಲವು ಈ ವಿಚಾರವಾಗಿ ಮಾಡಿರುವ ವಿಡಿಯೋಗಳು ವೆಬ್ ಪೇಜಸ್ಗಳು ಹುಡುಕಿದ್ರೆ ಇಂಟರ್ನೆಟ್ಟಲ್ಲಿ ಬಹಳ ಸಿಗುತ್ತೆ ನಾವು ನೀವು ಇಂಥದ್ರಲ್ಲಿ ಸಿಕ್ಕಾಕೊಂಡ್ರೆ ಹೇಗೆ ಹೇಳಿ ಆಂದೋಲನಕ್ಕೂ ಒಂದು ಅರ್ಥ ಇರಬೇಕು ಇದೇ ಥರ ಭವಿಷ್ಯ ಮಾಲಿಕೆ ತರಹದ ಹಲವು ಪುಸ್ತಕಗಳಿಗೆ ತಪ್ಪು ಅರ್ಥಗಳನ್ನು ಬರೆದು ಜನರ ಮನಸ್ಸಲ್ಲಿ ತಪ್ಪು ಆಂದೋಲನಗಳನ್ನು ಸೃಷ್ಟಿಸಿ ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ತಪ್ಪು ದಾರಿಗೆ ತಳ್ಳುತ್ತಿರುವ ಹಲವು ಸ್ವಾರ್ಥಿಗಳು ನಮ್ಮ ಮಧ್ಯೆಯೇ ಇದ್ದಾರೆ ಸೆನ್ಸೇಷನ್ ಮಾಡುವ ಉದ್ದೇಶದಿಂದ ಭವಿಷ್ಯ ಮಾಲಿಕೆಯನ್ನು ತಪ್ಪು ಅರ್ಥ ಮಾಡುತ್ತಿದ್ದಾರೆ ಎಂದು ಹಲವರು ಹೇಳುತ್ತಿದ್ದಾರೆ ಭವಿಷ್ಯ ಮಾಲಿಕೆ ಇತ್ಯಾದಿ ಎಂಬ ಗ್ರಂಥಗಳನ್ನು ತಪ್ಪು ತಪ್ಪಾಗಿ ಮುದ್ರಿಸಿ ಅದನ್ನು ಪ್ರಚಾರಗೊಳಿಸಿ ನಿಜವಾದ ಭವಿಷ್ಯ ಮಾಲಿಕೆಗೆ ಕಳಂಕ ತರುತ್ತಿದ್ದಾರೆ ಎಂದು ಹಲವರು ಹೇಳುತ್ತಿದ್ದಾರೆ ಪ್ರಜೆಗಳ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿ ಅವರ ಅಮಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವರ ಕೈಯಲ್ಲಿ ಹೋಮ ಪೂಜೆ ಉಪವಾಸ ಇತ್ಯಾದಿಗಳನ್ನು ಮಾಡಿಸಿ ಅದರಿಂದ ದುಡ್ಡು ಮಾಡುವ ದೊಡ್ಡ ಬಿಸ್ನೆಸ್ಸೇ ಇವಾಗಿದೆ ಅದಕ್ಕೋಸ್ಕರನೇ ಭಾರತೀಯ ಸನಾತನ ಧರ್ಮವನ್ನು ಅವಮಾನಿಸುತ್ತಾ ಕೀಳಾಗಿ ಮಾತನಾಡುತ್ತಾ ಹಲವಾರು ಜನ ವಿಡಿಯೋಗಳನ್ನು ಮಾಡ್ತಿರ್ತಾರೆ ಪುಸ್ತಕಗಳನ್ನೂ ಬರಿತಾ ಇರ್ತಾರೆ ಒಂದು ಪುಸ್ತಕಕ್ಕೆ ಅದರಲ್ಲೂ ಧಾರ್ಮಿಕ ಜ್ಯೋತಿಷ್ಯ ವಾಸ್ತುಗೀತ ಜ್ಞಾನ ಪುಸ್ತಕಕ್ಕೆ ಸಂಬಂಧಿಸಿ ಎಷ್ಟೆಷ್ಟೋ ಅವಾಸ್ತವಿಕ ಆಂದೋಲನಕರ ವ್ಯಾಖ್ಯಾನಗಳು ಪ್ರಚಾರದಲ್ಲಿವೆ ಇದರ ಮಧ್ಯೆ ಕೆಲವರು ಅದರಲ್ಲಿರುವ ನಿಜವಾದ ಅರ್ಥ ನಿಜವಾದ ವ್ಯಾಖ್ಯಾನ ಜ್ಞಾನದ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ತುಂಬ ತಾರ್ಕಿಕವಾಗಿ ಆ ಒಡಿಶಾ ಭಾಷೆಯಲ್ಲಿರುವ ಆ ಪುಸ್ತಕದ ಬಗ್ಗೆ ತಪ್ಪು ಅರ್ಥಗಳನ್ನು ಜನರಿಗೆ ಹೇಳುತ್ತಿರುವುದು ತುಂಬ ಅಪಾಯಕಾರಿ ಈ ಥರ ಜನರನ್ನು ಆಕರ್ಷಣೆ ಮಾಡುವುದು ತುಂಬ ಬರವಾಗಿ ಸಾಗುತ್ತಿದೆ ನಿಜ ಹೇಳಬೇಕಂದ್ರೆ ಭವಿಷ್ಯ ಮಾಲೀಕ ಜ್ಯೋತಿಷ್ಯ ಹೇಳುವ ಪುಸ್ತಕವಲ್ಲ ಅದೊಂದು ನಿಗೂಢ ಸಂಗತಿಗಳನ್ನು ಹೇಳುವ ಪುಸ್ತಕ ಕೋಡಿಂಗ್ ಡಿಕೋಡಿಂಗ್ ಮಾಡಬೇಕಂದ್ರೆ ಅದನ್ನು ಮಾಡುವ ವ್ಯಕ್ತಿಗೆ ಬಹಳ ಜ್ಞಾನ ಇರಬೇಕಲ್ವ ಹಾಗಾದರೆ ಜ್ಞಾನವುಳ್ಳ ಪಂಡಿತರು ಏನು ಮಾಡ್ತಿದ್ದಾರೆ ಕೆಲವರು ಸುಮ್ಮನಿದ್ದಾರೆ ಇನ್ನು ಕೆಲವರು ಅವರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ ಬಿಡಿ ಅಂತ ಹೇಳ್ತಿದ್ದಾರೆ ಆದರೆ ಭವಿಷ್ಯ ಮಾಲಿಕೆಯಂಥ ಪುಸ್ತಕಗಳನ್ನ ಜನರಿಗೆ ಆಕರ್ಷಣೆಯಾಗುವಂತೆ ತಪ್ಪು ತಪ್ಪಾಗಿ ಹೇಳುತ್ತಿರುವುದನ್ನು ಇಂಥ ಜ್ಞಾನವುಳ್ಳ ಪಂಡಿತರು ಖಂಡಿಸಲೇಬೇಕಾಗತ್ತೆ ಪ್ರಜೆಗಳ ಭಯವನ್ನು ಪ್ರಜೆಗಳ ಅಮಾಯಕತೆಯನ್ನು ಆದಾಯವಾಗಿ ಮಾಡಿಕೊಳ್ಳೋದು ಬಹಳ ವಿಷಾದನೀಯ ಆ ತಪ್ಪು ವ್ಯಾಖ್ಯಾನಪಡಿಸಿದ ವಿವರಗಳನ್ನು ಜನರ ಮುಂದೆ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವುದು ಸುಮ್ಮನೆ ಕೂರುವಂಥ ವಿಚಾರವಲ್ಲ ಸಾಮಾಜಿಕ ಜಾಲತಾಣದ ಪ್ರಭಾವಗಳನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಸನಾತನ ಧಾರ್ಮಿಕತೆಯ ಹೆಸರಿನಲ್ಲಿ ವೇಷ ಹಾಕಿದ ಕೆಲ ಮುಸುಕುಧಾರಿಗಳು ಜನರ ಸಾಂಸ್ಕೃತಿಕ ಆಚರಣೆಯಲ್ಲಿರುವ ಕೆಲ ಆಚರಣೆಗಳು ಕೆಲ ಮೂಢನಂಬಿಕೆಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನಪಡಿಸಿ ಜನರನ್ನು ಅಜ್ಞಾನಿಗಳನ್ನಾಗಿ ಮಾಡುತ್ತಿರುವ ಈ ಸಾಂಸ್ಕೃತಿಕ ದಾಳಿಯನ್ನು ನಾವು ನಿಷೇಧಿಸಲೇಬೇಕು ನಿಜ ಹೇಳಬೇಕಂದ್ರೆ ನಮ್ಮ ಪುರಾಣಗಳು ನಮ್ಮ ಪುರಾಣ ಕಥೆಗಳನ್ನು ಯಥಾವತ್ತಾಗಿ ಅನುಮೋದನೆ ಮಾಡಿರುವ ಗ್ರಂಥಗಳು ಸಿಗುವುದು ಬಹಳ ಕಡಿಮೆ ಕೆಲ ನಿಯಮಗಳು ಕೆಲ ಪದ ಪ್ರಯೋಗಗಳು ಆಗಿನ ಕಾಲಕ್ಕೆ ಅನ್ವಯವಾಗುವ ನಿಯಮಗಳು ಆಗಿನ ಸಂದರ್ಭದಲ್ಲಿ ಬಳಸುತ್ತಿದ್ದ ಭಾಷೆಯ ಪದಗಳು ಇದಾಗಿರುತ್ತದೆ ಎಂದು ಕೆಲ ಪಂಡಿತರು ಆಗಾಗ ಬಂದು ಹೇಳುತ್ತಾನೇ ಇರುತ್ತಾರೆ ಆ ಕಾಲದ ನಿಯಮ ಹಾಗೂ ಆ ಕಾಲದ ಕೆಲ ಪದಗಳು ನಮ್ಮ ಕಾಲಕ್ಕೆ ಅನುಗುಣವಲ್ಲವೆಂದು ಆ ಪದಗಳ ನಿಜವಾದ ಅರ್ಥ ಆ ಕಾಲದ ನಿಯಮಗಳು ಅದು ಯಾವುದನ್ನೂ ತಿಳಿಯದೆ ಈಗಲೂ ಕೆಲವರು ಅದರ ಬಗ್ಗೆ ತಪ್ಪಾಗಿ ಮಾತನಾಡುತ್ತಲೇ ಇರುತ್ತಾರೆ ವಿಚಾರ ಏನೆಂದರೆ ತಪ್ಪು ಮಾಡುತ್ತಿರುವವರು ತಪ್ಪಾಗಿ ಹೇಳುತ್ತಿರುವವರನ್ನು ಖಂಡನೆ ಮಾಡುವುದಾಗಿದೆ ಹಾಗಾದರೆ ಭವಿಷ್ಯ ಮಾಲಿಕೆಯಲ್ಲಿ ನಿಜವಾಗಿ ಪ್ರಸ್ತುತವಾದ ವಿಚಾರವೇನು ಹೆಸರೇನೋ ಭವಿಷ್ಯ ಅಂತಿದೆಯಲ್ಲ ಆದರೆ ಒಳಗಿರೋದು ಪ್ರಿಡಿಕ್ಷನ್ ಅಲ್ಲ ಅಂತೀರ ಭವಿಷ್ಯವಾಣಿನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿದ ಕೆಲ ಚತುರರಿದ್ದಾರೆ ಅವರು ಮಾಡಿದ ಪ್ರಚಾರಗಳಿದು